ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಅಂಗವಾಗಿ ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಜಿಲ್ಲಾ ಸರ್ವೋತ್ತಮ ನಾಗರಿಕ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ನೌಕರರ ಕೆಲಸ ಬರುಬರುತ್ತಾ ತುಂಬಾ ಕಠಿಣವಾಗುತ್ತಿದೆ. ಒತ್ತಡಗಳು ಕೂಡ ಜಾಸ್ತಿ ಆಗುತ್ತಿದೆ. ಬೆಳಗ್ಗೆ ಎದ್ದು ಕೈ ಮುಗಿದು ಕೆಲಸಕ್ಕೆ ಹೊರಟರೆ ಸಂಜೆ ನೆಮ್ಮದಿಯಿಂದ ಬಂದರೆ ಸಾಕು ಎನ್ನಿಸುವಷ್ಟು ಸರ್ಕಾರಿ ನೌಕರರ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತಿವೆ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಶಾಸಕರಾದಂತಹ ಎಸ್.ಎಲ್. ಭೋಜೇಗೌಡರು ಮಾತನಾಡಿ, ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ನಾವೆಲ್ಲರೂ ಕೆಲಸಕ್ಕೆ ಬರುತ್ತೇವೆ. ಕೆಲಸದಿಂದ ನಮಗೆ ಬೇರೆ ಕೆಲಸಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಮನೆ, ಕುಟುಂಬ ಮತ್ತು ಬೇರೆಡೆಗೆ ಸಮಯ ನೀಡಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರಿ ಕೆಲಸದಲ್ಲಿ ಎಲ್ಲರೂ ಅಮೂಲ್ಯ ರತ್ನಗಳೇ. ಅದರಲ್ಲಿ ಕೆಲವರನ್ನು ಮಾತ್ರ ಹುಡುಕಿ ನಾವು ಆರಿಸಿದ್ದೇವೆ. ಎಲ್ಲರೂ ನಮ್ಮ ಪ್ರಕಾರ ಅಮೂಲ್ಯ ರತ್ನಗಳು. ಇಂದು ಇವರು, ನಾಳೆ ನಿಮಗೆ ಸಿಗುತ್ತದೆ ಎಂದು ಹೇಳಿದರು. ನಾವು ಎಲ್ಲಿಯೋದೂ ಕೂಡ ಸರ್ಕಾರಿ ಕೆಲಸವನ್ನೇ ಮಾಡಬೇಕಾಗುತ್ತೆ. ಸರ್ಕಾರಿ ನೌಕರಿಯನ್ನು ಒಪ್ಪಿಕೊಂಡಿದ್ದೇವೆ. ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಜನರ ನಿರೀಕ್ಷೆಗೆ ತಕ್ಕಂತೆ ಸಮಾಜದಲ್ಲಿ ಉತ್ತಮವಾದ ಹೆಸರನ್ನು ಪಡೆಯೋದಕ್ಕೆ ಎಲ್ಲ ನೌಕರಿಗೂ ಸಾಧ್ಯ ಆಗದಿಲ್ಲ. ಕಮಿಟ್ಮೆಂಟ್ ಭಾಳ ಬೇಕಾಗ್ತದೆ. ಎಲ್ಲರೂ ಕೆಲಸ ಮಾಡಿಲ್ಲ ಅಂತ ಅರ್ಥ ಅಲ್ಲ. ಇಲ್ಲಿ ಅತ್ಯುತ್ತಮ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ವೇದಿಕೆಯ ಮೇಲೆ 20 ಜನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಬಂದಂಥ ನಾಗರಿಕರ ಸೇವೆಗಳನ್ನು ಮಾಡಿ ಇವತ್ತು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಆತ್ಮೀಯಾಗಿ ತುಂಬುವುದೇ ಎಂದು ನಾನು ಈ ಸಂದರ್ಭಕ್ಕೆ ಅಭಿನಂದಿಸಕ್ಕೆ ಇಚ್ಛಪಡ್ತೇನೆ. ಇದು ಕೆಳಗೆ ಕೂರ್ತಿ ತೋರ್ತಕ್ಕಂಥವ್ರು ನೀವು ಕೆಲಸ ಮಾಡಿಲ್ಲ ಅಂತ ಅರ್ಥ ಅಲ್ಲ. ಮುಂದಿನ ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಉತ್ತಮವಾದ ಕೆಲಸವನ್ನು ಮಾಡಿ ಈಗ ಏನಲ್ಲಿ ಮೇಲೆ ಕೂತಿದ್ದಾರೆ ಆ ಜಾಗದಲ್ಲಿ ಕೂರ್ತಕ್ಕಂಥ ಅವಕಾಶ ಇದೆ. ಆ ಅವಕಾಶವನ್ನು ತಾವು ಉಪಯೋಗಿಸ್ಕೊಂಡು ಕೆಲಸ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಅವರು ಸ್ಫೂರ್ತಿಯಾಗಿ ಇವತ್ತು ನಿಮ್ಮ ಮುಂದೆ ಕೂತಿದ್ದಾರೆ. ಚಿಕ್ಕಮಗಳೂರಿನ ಎಲ್ಲ ಜನರಿಗೂ ಬಹುಬೇಗ ಕೈಗೆ ಸಿಗುವ ಸೌಜನ್ಯ ಮೂರ್ತಿ ಎಂದು ಕರೆಸಿಕೊಳ್ಳುವ ಜಿಲ್ಲಾಧಿಕಾರಿಗಳು ಮಾತನಾಡಿ, ಚಿಕ್ಕಮಗಳೂರಿನಲ್ಲಿ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಎಲ್ಲ ಸರ್ಕಾರಿ ನೌಕರರು ರತ್ನಗಳೇ. ನನ್ನ ಪ್ರಕಾರ ಸರ್ಕಾರಿ ಕೆಲಸವೇ ದೇವರ ಕೆಲಸ. ಅದರಲ್ಲಿ ಕೆಲವರನ್ನು ಆರಿಸುವುದು ತುಂಬ ಕಷ್ಟ. ಆದರೂ ಸರ್ಕಾರದ ಕೆಲಸ ದೇವರ ಕೆಲಸ, ದೇವರು ಮಾಡ್ತಾನೆ, ನೀವು ಯಾಕೆ ಮಾಡ್ತೀರ? ಹೀಗೆ ಯಾವುದೋ ಒಂದು ಸಂವಾದ ಕಾರ್ಯಕ್ರಮ ನಡೀತಾ ಇದೆ. ಯಾಕೆ ಮಾತು ಹೇಳಿದೆ ಅಂದರೆ, ಓವರ್ ದಿ ಪೀರಿಯಡ್ ಆಫ್ ಟೈಮ್ ಸಾರ್ವಜನಿಕರಿಗೆ ಸರ್ಕಾರದ ವ್ಯವಸ್ಥೆಯ ಮೇಲೆ, ಸರ್ಕಾರಿ ಅಧಿಕಾರಿ ನೌಕರರ ಮೇಲೆ ಇರುವಂಥ ಎಲ್ಲೋ ಒಂದು ಕಡೆ ಗೌರವ ಪ್ರೀತಿ ಕಡಿಮೆ ಆಗ್ತಾ ಇದೆಯೇನೋ ಅನ್ನೋದನ್ನು ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಬೇಕಾಗುತ್ತೆ. ಆದರೆ ಒಂದು ಮಾತು ನಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಅಂದರೆ, ಯಾರು ಏನೇ ಹೇಳಿದ್ರು ಕೂಡ ಇವತ್ತು ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ತುಂಬ ಜನ ಅಧಿಕಾರಿ ನೌಕರರು ಎಲೆ ಮರೆಯ ಕಾಯಿ ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಆ ಇಲಾಖೆಯ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ತರ್ತಾ ಇದ್ದಾರೆ ಅಂದರೆ ಖಂಡಿತ ತಪ್ಪಾಗಲಾರದು. ವೇದಿಕೆಯಲ್ಲಿರುವಂಥ 20 ಜನ ಏನಿದ್ದಾರೆ ಅವರೊಂದಿಗೆ ಸಾಕ್ಷಿ. ಈ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಬಹಳ ಪ್ರಸ್ತುತಿ ಪಡೆಯುತ್ತೆ. ಇಂಥ ಒಂದು ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ನಾವೊಂದು ಒಂದು ಉತ್ತರ ಕೊಡಬೇಕು ಅಂದರೆ ನಾವು ಕೂಡ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗುತ್ತೆ, ಮಾಡಿ ತೋರಿಸಿದ್ದೀವಿ ಅಂತ ಒಂದು ಮಾತನ್ನು ಹೇಳ್ಬೋದು ಅಂತ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಇದಾಗುತ್ತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದಂಥ ರೂಪ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಅಕ್ಷಯ್, ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾ ಅಧಿಕಾರಿಯಾದಂಥ ಪ್ರಭು, ನಗರಸಭೆ ಅಧ್ಯಕ್ಷರಾದಂಥ ವರಸಿದ್ದಿ ವೇಣುಗೋಪಾಲ್, ಕರ್ನಾಟಕ ರಾಜ್ಯ ನೌಕರರ ಸಂಘ ಜಿಲ್ಲಾಧ್ಯಕ್ಷರಾದಂಥ ದೇವೇಂದ್ರ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು, ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ ನನಗೆ ಗುರುಗುರ ಸ್ಥಾನದಲ್ಲಿ ಇರೋರು ಒಬ್ಬರು ಹಿರಿಯ ಅಧಿಕಾರಿಗಳು ನನಗೆ ಮಾರ್ಗದರ್ಶನ ನೀಡೋರು ಫೋನ್ ಮಾಡಿ ಅಭಿನಂದನೆಯ ಸಲ್ಲಿಸಿ ಆಮೇಲೆ ಕೇಳಿದ್ರು, ಏನಪ್ಪ ಹೆಂಗೆ ಅನಿಸ್ತಾ ಇದೆ? ನ್ಯಾಚುರಲಿ ಖುಷಿ ಅನಿಸ್ತಾ ಇದೆ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ತುಂಬ ದಿನ ಆಯಿತು, 2-3 ವರ್ಷ ಆಯಿತು ಎಫರ್ಟ್ ಮಾಡ್ತಾ ಇದ್ದೆ, ಇವತ್ತು ಸೆಲೆಕ್ಷನ್ ಆಯಿತು ಅವೆಲ್ಲ ಹೇಳಿದೆ. ಅವಾಗ ಅವ್ರು ಮಾತನ್ನ ಹೇಳಿದರು, ನೀನು ಇವತ್ತು ಸೇವೆಗೆ ಸಲ್ಲಿಸಿ ಸೇರಿದೆಯಾ, ಫೀಲ್ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್,
feel proud of yourself. But don't feel proud of yourself, but don't fill yourself with ego. Fill andre tumbirodu. Don't fill yourself with an ego. ನೀನು ಇವತ್ತು ಸೆಲೆಕ್ಷನ್ ಆಗಿ ಆ ಸ್ಥಾನದಲ್ಲಿ ಹೋಗಿದೆಯಾ, ಒಳ್ಳೆಯದು. ಬಟ್ ಯು ಆರ್ ಒನ್ ಅಮೌಂಗ್ ದಿ ಚೋಸನ್ ಫ್ಯೂ. ನೀನಷ್ಟೇ ಸಾಮರ್ಥ್ಯ ಇರೋರು, ನೀನಷ್ಟೇ ಕೆಪಾಸಿಟಿ ಇರೋರು, ಒಂದು 1000 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸ್ಥಾನದಲ್ಲಿ ಬರಬಹುದು. ಅವರಿಗೆ ಅಪಾರ್ಚುನಿಟಿ ಸಿಗಲಿಲ್ಲ, ಅಥವಾ ಅವರ ಲಕ್ ಎಲ್ಲಿ ಒಂದು ಕಡೆ ವರ್ಕ್ ಆಗಲಿಲ್ಲ, ಅಥವಾ ಅವರು ಈ ದಾರಿಗೆ ಬರಲಿಲ್ಲ, ಹಾಗಾಗಿ ಅವರು ಈ ಸ್ಥಾನದಲ್ಲಿ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ ಕಂಡುಕೊಂಡಿದೆ. ಒಂದು ದೇಶದಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲ, ರಾಜಕೀಯ ವ್ಯಾಕ್ಯೂಮ್ ಅಂತ ಏನು ಕರಿತೀವಿ ಅದಿದೆ, ನಿರ್ವಾತ ಇದೆ. ಈ ರೀತಿಯ ಎಲ್ಲ ಸಂದರ್ಭಗಳಲ್ಲಿ ಅರಾಜಕತೆ ಇದೆ. ಈ ರೀತಿಯ ಸಂದರ್ಭಗಳಲ್ಲಿ ಆ ದೇಶ, ಆ ನಾಗರಿಕರು ಆಡಳಿತವನ್ನು, ವ್ಯವಸ್ಥೆಯನ್ನು ತಮ್ಮ ಕೈಗೆ ತಗೊಳ್ಳಿಕ್ಕೆ ಒಂದು ಹೋರಾಟವನ್ನು ಮಾಡಿ ಆ ದೇಶಕ್ಕೆ ಒಂದು ರೂಪವನ್ನು ಕೊಟ್ಟಂತಹ ಉದಾಹರಣೆಗಳು ನಿರಂತರವಾಗಿ ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದ್ದಾವೆ. ನಮ್ಮ ಸುತ್ತಮುತ್ತಲಿನ ಎಷ್ಟೋ ದೇಶಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ. ಈ ರೀತಿಯ ಕಾರ್ಯಕ್ರಮಗಳ ಪ್ರಸ್ತುತಿ ಏನು, ಯಾಕೆ ನಾವು ಗೌರವಿಸ್ತೇವೆ, ಯಾಕೆ ನಾವು ಗೌರವಿಸಬೇಕು, ಯಾಕೆ ನಾವು ಸನ್ಮಾರ್ಗದಲ್ಲಿ ನಡೆಯೋರನ್ನು ಅನುಕರಿಸಬೇಕು, ಅವರಿಂದ ಉತ್ತೇಜಿತರಾಗಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಸಂದೇಶವನ್ನು ಕೊಡಬೇಕು ಅಂತಂದರೆ, ಕಾರಣಾದರೂ ಇಷ್ಟೇ, ಆಯಾ ಅಂಗಗಳು ತಮ್ಮ ಮೌಲ್ಯವನ್ನು ಉಳಿಸ್ಕೊಳ್ಳದೆ ಹೋದರೆ, ಆ ಅಂಗಗಳ ಅಸ್ತಿತ್ವ ಬರ್ತಾ ಬರ್ತಾ ಆ ಅಸ್ತಿತ್ವನೇ ಪ್ರಶ್ನಾರ್ಥಿತ ಆಗುತ್ತೆ, ಪ್ರಶ್ನೆಗೆ ಅರ್ಥ ಆಗುತ್ತೆ.